ರಾಷ್ಟ್ರದಲ್ಲಿ ಕೊರೋನಾದಿಂದ ಸಿಕ್ಕಾಪಡಿ ಜನ ತೊಂದರೆಯಲ್ಲಿದ್ದಾರೆ. ಈ ಕೊರೋನಾ ಯಾವ ತರ ಹರಡುತ್ತೈತೆ ಅನ್ನೋದನ್ನ ತಮಗೆ ಗೊತ್ತೈತಿ. ನಾವು ಯಾವ ತರ ಅಂತಂದ್ರೆ ಕೊರೋನಾ ಇದ್ದಂತ ವ್ಯಕ್ತಿ ಕೆಮ್ಮಿದ್ರ ಸೀನಿದ್ರ ಅಥವಾ ಜ್ವರ ಬಂದ್ರೆ ಅವನಿಂದ ಸಂಪರ್ಕ ಆದ್ರೆ ಅಥವಾ ಅವನ ಜೊತೆ ನಾವು ಏನೋ ಒಡನಾಟ ಮಾಡಿದೀವಿ ಅಂದ್ರೆ ಅದರಿಂದನೂ ಈ ಕೊರೋನಾ ಸ್ಪ್ರೆಡ್ ಆಗ್ತೈತಿ. ಸೊ ಹಾಗಾಗಿ ಹರಡುತ್ತೈತಿ. ಹಾಗಾಗಿ ಅಂತ ವ್ಯಕ್ತಿಗಳು ನಮ್ಮ ಗಮನಕ್ಕೆ ಬಂದ್ರೆ ಅಥವಾ ಕೆಮ್ಮು ಅಂತ ವ್ಯಕ್ತಿ ಅಥವಾ ಸೀನು ಅಂತ ವ್ಯಕ್ತಿ ಏನಾದರೂ ನಮ್ಮ ಸುತ್ತಮುತ್ತ ಇದ್ರೆ ನಾವು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕಬೇಕು. ಆ ಉದ್ದೇಶದಿಂದನೇ ಇವತ್ತು ಈ ಕಾರ್ಮಿಕರಿಗಾಗಿರಬಹುದು ನಗರದಲ್ಲಿ ಇರತಕ್ಕಂತ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಇವತ್ತು ನಾವು ಸಮರ್ಥ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಒಂದು ಮಾಸ್ಕ್ ಕೊಡೋದ್ರಿಂದ ತಾವು ಅನ್ಬಹುದು, ಆದ್ರೆ ಒಂದು ಮಾಸ್ಕ್ ಅನ್ನ ನಾವು ಅರಿವು ಮೂಡಿಸುವಂತ ಕಾರ್ಯಕ್ರಮ ಇದು. ಈ ಒಂದೇ ಮಾಸ್ಕ್ ಇಂದ ನಾವು ಮಾಡ್ಲಿಕ್ಕೆ ಆಗಲ್ಲ. ಮಾಸ್ಕ್ ಇರದೇ ಇದ್ರೆ ತಮ್ಮ ಹತ್ರ ಒಂದು ಕೈವಸ್ತ್ರ ಇರುತ್ತೆ, ಕರವಸ್ತ್ರ, ಅದನ್ನ ಕಟ್ಕೊಳ್ರಿ. ಅದ್ರ ಜೊತೆಗೆ ನೀವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ಜನ ಸಂಪರ್ಕದಲ್ಲಿ ಇರ್ತಾರೆ, ವಸ್ತುಗಳನ್ನು ಮುಟ್ತಿರ್ತಾರೆ. ಅವಾಗ ಅವಾಗ ಹ್ಯಾಂಡ್ ಸ್ಯಾನಿಟೈಸರ್ ಅಂತ ಹೇಳ್ತೀವಿ, ಮೆಡಿಕಲ್ ಅಲ್ಲಿ ಸಿಗ್ತದ, ಅದು ತಗೊಳ್ಳಿಕ್ ಆಗದಿದ್ರೆ ಅಕಸ್ಮಾತ್ ಡೆಟಾಲ್ ಸೋಪೋ ಲೈ ಬಾಯ್ ಸೋಪೋ ಹ್ಯಾಂಡ್ ವಾಶ್ ಮಾಡೋ ಪದೇ ಪದೇ ಕೈಯಿಂದ ತೊಳೆಯುವಂತ ಕೆಲಸ ತಾವು ಮಾಡಬೇಕು. ನಾವು ಎಷ್ಟು ಜಾಗೃತಿಯಿಂದ ಇರ್ತೀವಿ ಆ ಕೊರೋನಾ ಮುಕ್ತ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಸೊ ಹಾಗಾಗಿ ನಾವು ಅದಕ್ಕೆ ಬರ್ದಿದೀವಿ ಈ ಮಾಸ್ಕ್ ತರನೆ ಹಾಗೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಅಂತೇಳಿ. ಭಯ ಬೇಡ, ಎಚ್ಚರವಿರಲಿ ಅಂತೇಳಿ ಉದ್ದೇಶ ಏನಂದ್ರೆ ಜನ ಹಂಚಿಬಿಟ್ಟಾರ. ಈಗ ಬಸ್ದಾಗ ಹತ್ಬೇಕಂತಂದ್ರೆ ಕೊರೋನಾ ಬರ್ತದೇನ ಅಂತ, ಹಂಗಾಗಿ ಆಟೋದಾಗ ಹತ್ಬೇಕಂದ್ರೆ ಕೊರೋನಾ ಬರ್ತೈತಿ, ಕೆಲಸ ಮಾಡಕ್ ಹೋದ್ರೆ ಕೊರೋನಾ ಬರ, ಅದು ಕೊರೋನಾ ಬರಲ್ಲ. ನಾವ್ ಎಷ್ಟು ಜಾಗೃತಿಯಿಂದ ಇರ್ತೀವಿ ಕೊರೋನಾ ದೂರ ಮಾಡ್ಲಿಕ್ಕೆ ಸಾಧ್ಯ ಐತಿ. ಆ ಒಂದು ಉದ್ದೇಶದಿಂದ ಇವತ್ತು ನಗರದಲ್ಲಿ ಕಾರ್ಮಿಕರಿಗೆ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತದ್ದು ಮಾಸ್ಕ್ ವಿತರಣೆ ಕಾರ್ಯಕ್ರಮ ಇವತ್ತು ನಮ್ಮ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೀವಿ. ತಾವು ಕೂಡ ಈ ಗುಂಪು ಗುಂಪಾಗಿ ಬಂದಾಗ ನಿಂತಿದ್ರಿ ಆ ತರ ನಿಲ್ಲಬಾರದು, ಯಾಕಂತಂದ್ರೆ ಕನಿಷ್ಠ 3-6 ಫುಟ್ ದೂರ ಇರಬೇಕಂತಕ್ಕಂತ ಸರ್ಕಾರದ ಆದೇಶ ಐತಿ. ಕೆಲವು ದಿನಗಳ ನಂತರ ಈ ಕೊರೋನಾ ಹೋಗ್ಲಿಕ್ಕೆ ನಾವು ನೀವು ಈ ತರ ಒಂದು ಪ್ರಯತ್ನ ಪಟ್ರೆ ಹೋಗ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳ್ತಾ ನಾವು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ನೀಡಿದ್ದಕ್ಕೆ ಹಾಗೂ ಮಾಧ್ಯಮದವರಿಗೆ ಹಾಗೂ ಪತ್ರಿಕೆಯವರಿಗೆ ಎಲ್ಲರಿಗೂ ಧನ್ಯವಾದ. ಹಂಗ ಬರಂಗ ಬಾಗದ್ದು ಹಾಕೊಂಡ ಎಲ್ಲಾರು ಅಲ್ಲೇ ನಿಂದ್ರಿ ಹಾಕೊಂಡ್ವೇನ್ ಮತ್ತೆ.